ನಮಸ್ಕಾರ. ಇವತ್ತು ಮಧ್ಯಾಹ್ನ ಸುಮಾರು 1:30 ಅಷ್ಟರಲ್ಲಿ ನನಗೊಂದು ಕರೆ ಬರುತ್ತೆ. ಎಲ್ಲಿಂದ ಅಂದರೆ ಕೆ ಆರ್ ಮೊಹಲ್ಲಾಯಿಂದ. ಕೆ ಆರ್ ಮೊಹಲ್ಲಾಯಿಂದ ಕರೆ ಬಂದಾಗ ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಮನೆ ಪಕ್ಕ ಇಲ್ಲಿ ಒಂದು ಗೂಬೆ ಕೂತ್ಬಿಟ್ಟಿದೆ, ಬೆಳಗ್ಗೆಯಿಂದ ಇಲ್ಲೇ ಕೂತಿದೆ, ಸಾಮಾನ್ಯ ಇಲ್ಲಿ ಓಡಾಡ್ತಾ ಇಲ್ಲ ಅಂತ. ಸೊ ಸವಿತಾ ಕೆ ಎನ್ ಅವರು ನನಗೆ ಈ ಥರ ಕರೆ ಮಾಡಿ ಇನ್ಫಾರ್ಮ್ ಮಾಡಿದಾಗ ನಾನೇನು ಮಾಡ್ತೀನಿ, ನಾನು ಅಲ್ಲೇ ಆರ್ ಟಿ ಓ ಹತ್ರ ಇದ್ದಿದ್ದರಿಂದ 2 ಅಥವಾ 3 ನಿಮಿಷದಲ್ಲಿ ಹೋಗೋಕ್ಕೆ ನನಗೆ ಸುಲಭ ಆಯಿತು. ಅಲ್ಲಿ ಹೋಗಿದ ತಕ್ಷಣ ನೋಡಿದಾಗ ಗೂಬೆ ಅಲ್ಲಿ ಕೂತಿದೆ ಸುಮ್ಮನೆ, ಸುಮಾರು ಜನ ಎಲ್ಲ ಮುತ್ಕೊಂಡಿದ್ರು, ಅದ್ರ ಫೋಟೋ ಎಲ್ಲ ತೆಗಿತಾ ಇದ್ರು. ಸೊ ಗೂಬೆಗೂ ಸ್ವಲ್ಪ ಶಾಕ್ ಅಲ್ಲಿತ್ತು, ಟೆನ್ಷನ್ ಅಲ್ಲಿತ್ತು, ಟ್ರಾಮಾದಲ್ಲಿತ್ತು. ಸೊ ಅದು ಮುಂಚೆನೆ ಏನಕ್ಕೆ ಬಂದು ಕೂತಿರ್ಬೋದು ಅಂದರೆ ಗೀಡ್ಗ ಅಥವಾ ಹದ್ದು ಯಾವ್ದಾರು ಬಂದು ಅದನ್ನು ಅಟ್ಯಾಕ್ ಮಾಡಿರುತ್ತೆ. ಸಾಮಾನ್ಯ ಗೂಬೆಗಳು ರಾತ್ರಿ ಸಂಚಾರಿ ಪ್ರಾಣಿ, ಸೊ ಅದು ಹಗಲೊತ್ತಲ್ಲಿ ಜಾಸ್ತಿ ಸಂಚರಿಸೋದಿಲ್ಲ, ಸಾಮಾನ್ಯ ಒಂದೇ ಕಡೆ ಕೂತಿರುತ್ತೆ. ಸೊ ಆ ಥರ ಇದ್ದಾಗ ಆ ಸಂಗತಿಯಲ್ಲಿ ಯಾವುದೋ ಹದ್ದು ಬೇರೆ ಯಾವ್ದಾರ ಪ್ರಿಡೇಟರಿ ಬರ್ಡ್ಸ್ ಅಂದರೆ ರ್ಯಾಪ್ಟರ್ಸ್ ಅಂತ ಕರೀತಾರೆ, ಅವುಗಳು ಬಂದು ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದಾಗ ಅದಕ್ಕೆ ಒಂಥರ ಮೆಂಟಲ್ ಶಾಕ್ ಆಗುತ್ತೆ. ಏನಾಗಿರುತ್ತೆ ಗೊತ್ತಾಗ, ಇದು ಶಾಕ್, ಇದು ಸೊ ಮೆಂಟಲ್ ಟ್ರಾಮಾ, ಮೆಂಟಲ್ ಟ್ರಾಮಾ. ಹಾರಕ್ಕೂ ಸೊ ಏನಾಗಿರುತ್ತೆ ಅಂದ್ರೆ ಯಾವ್ದೋ ಗೀಡ್ಗಾನೋ ಯಾವ್ದೋ ಬಂದು ಹೊಡೆದು ಟ್ರೈ ಮಾಡಿ ಇಟ್ಕೊಂಡ್ಬಿಟ್ಟಿರುತ್ತೆ. ಸೊ ನಾನು ಅಲ್ಲಿಗೆ ಹೋದಾಗ ಅದೇನಾಗೋಯ್ತು, ಎತ್ಕೊಳಕ್ಕೆ ಅಂತ ಹೋದಾಗ ಸ್ವಲ್ಪ ಮುಂದೆ ಹಾರಿ ಹೋಯ್ತು, ಬಟ್ ಕಂಪ್ಲೀಟ್ ಆಗಿ ಫ್ಲೈಟ್ ತಗೊಳಕ್ ಆಗಿಲ್ಲ. ಸೊ ಅಲ್ಲಿಂದ ಮುಂದೆ ನಾನು ಓಡೋಗಿ ಚೇಸ್ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ಗೂಬೆಯನ್ನ ಸುರಕ್ಷಿತವಾಗಿ ನಾನು ರೆಸ್ಕ್ಯೂ ಮಾಡ್ತೀನಿ. ಗೂಬೆಗಳ ಫುಡ್ ಹ್ಯಾಬಿಟ್ಗಳು ಏನು ಅಂತಂದ್ರೆ ಇಲಿಗಳನ್ನ ತಿನ್ನುತ್ತೆ, ಸ್ಮಾಲ್ ಸ್ಮಾಲ್ ಇನ್ಸೆಕ್ಟ್ಸ್ ಮ್ಯಾಮಲ್ಸ್ ಅಂದ್ರೆ ಸಣ್ಣ ಸಣ್ಣ ಸ್ವಲ್ಪ ಇದಕ್ಕೆ ಸ್ಪೇಸ್ ಕೊಡ್ಬೇಕಷ್ಟೇ. ಇಲಿಗಳನ್ನ ತಿನ್ನುತ್ತೆ ಅಥವಾ ಹೆಗಣಗಳನ್ನ ತಿನ್ನುತ್ತೆ ಅಥವಾ ಬೇರೆ ಮುಂತಾದ ಪುಟ್ಟ ಪುಟ್ಟ ಪ್ರಾಣಿಗಳು, ಮತ್ತೆ ಬೇರೆ ಒಂದು ಬರ್ಡ್ಸ್ನು ಕನ್ಸ್ಯೂಮ್ ಮಾಡುತ್ತೆ, ಬಟ್ ಅದು ಜಾಸ್ತಿ ರೆಕಾರ್ಡ್ ಆಗಿಲ್ಲ. ಸೊ ಈ ಥರ ಒಂದು ಇನ್ಸಿಡೆಂಟ್ ಮಧ್ಯಾಹ್ನ 1:30 ನಡೀತು. ಸೊ ಸಡನ್ ಆಗಿ ಶಾಕ್ ಅಲ್ಲಿ ಇರುತ್ತೆ, ಸಡನ್ ಆಗಿ ಅದಕ್ಕೆ ಹಾರಕ್ ಆಗೋದಿಲ್ಲ. ಇವಾಗ ಕೆಲವು ಜನಗಳು ನಮ್ಮಲ್ಲೇ ಆದ್ರೆ ಏನಾಗುತ್ತೆ ಅಂದ್ರೆ ಆಕ್ಸಿಡೆಂಟ್ ಆದಾಗ ಕೆಲವು ಸರಿ ತಲೆ ಸುತ್ತ ಬಂದಂಗೆ ಆಗುತ್ತಲ್ಲ, ಅದೇ ರೀತಿ ಆಗುತ್ತೆ. ಸೊ ಇದು ಅದೇ ರೀತಿ ಮೆಂಟಲ್ ಟ್ರಾಮಾ ಶಾಕ್ ಅಲ್ಲಿ ಇರುತ್ತೆ. ಏನಿಲ್ಲ, ಒಂದು ಎರಡರಿಂದ 3 ದಿನದಲ್ಲಿ ಇದು ಸರಿ ಹೋಗ್ಬಿಡುತ್ತೆ. ಸ್ವಲ್ಪ ಇದಕ್ಕೆ ಸ್ಪೇಸ್ ಕೊಡ್ಬೇಕಷ್ಟೇ.